ಸಿಂಧನೂರು ಪೊಲೀಸರಿಂದ ಮೂರು ಜನ ಬೈಕ್ ಕಳ್ಳರ ಬಂಧನ. ಹೌದು, ಮೂರು ಜನ ಬೈಕ್ ಕಳ್ಳರ ಬಂಧನವಾಗಿದ್ದು 650,000 ಮೌಲ್ಯದ 18 ಮೋಟಾರ್ ಬೈಕ್ ವಶಕ್ಕೆ ಪಡೆದ ಘಟನೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿದೆ. ಜಿಲ್ಲೆಯ ಸಿಂಧನೂರು ನಗರದಲ್ಲಿ ಕಳೆದ ಹಲವು ದಿನಗಳಿಂದ ಮೋಟಾರ್ ಬೈಕ್ಗಳ ಕಳ್ಳತನ ಅಧಿಕವಾಗಿತ್ತು. ಹಿನ್ನೆಲೆಯಲ್ಲಿ ಮೋಟಾರ್ ಬೈಕ್ ಕಳ್ಳರ ಎಡೆಮುರಿ ಕಟ್ಟಿ ವಿಶೇಷ ತಂಡ ರಚನೆ ಮಾಡಲಾಗಿತ್ತು. ವಿಶೇಷ ತಂಡದಿಂದ ತನಿಖೆ ಮಾಡಿ ಮೂರು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಆರೋಪಿಗಳಾದ ಪುನೀತ್, ಚಿನ್ನು ಮತ್ತು ವೀರೇಶ್ ಎಂಬ ಆರೋಪಿಗಳನ್ನು ವಿಚಾರಿಸಿದಾಗ ಸಿಂಧನೂರು ನಗರ, ಗಂಗಾವತಿ, ರಾಯಚೂರು, ಕನಕಗಿರಿ, ಕುಷ್ಟಗಿ, ಜಾಲಹಳ್ಳಿ, ದೇವದುರ್ಗ, ಮುದುಗಲ್, ಸುರಪುರ, ಸಿರಿವಾರ, ಸಿಂಧನೂರು ನಗರ ಮತ್ತು ಮಾನ್ವಿ ಪಟ್ಟಣಗಳಲ್ಲಿ ಬೈಕ್ ಕಳ್ಳತನ ಮಾಡಿರುವುದನ್ನು ಒಪ್ಪಿಕೊಂಡಿದ್ದು ವಿವಿಧ ಕಂಪನಿಯ 18 ಮೋಟಾರ್ ಬೈಕ್ಗಳನ್ನು ಅವರಿಂದ ಜಪ್ತಿ ಮಾಡಲಾಗಿದೆ. ಸಿಂಧನೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.